ಮೇಡಮ್ ನಮಸ್ಕಾರ. ನಮಸ್ತೆ ಸರ್. ನೀವು ಲಾಸ್ಟ್ ಎಪಿಸೋಡಲ್ಲಿ ಒಂದು ತಂಬಿಗೆ ಹಣ ಮನೆಯಲ್ಲಿ ಉಳಿಯೋದಕ್ಕೋಸ್ಕರ ಒಂದು ಪರಿಹಾರ ಮಾರ್ಗ ಅಂತೇಳಿ ಒಂದು ತಂಬಿಗೆ ಸಂಬಂಧಪಟ್ಟಂಗೆ ಒಂದು ಪರಿಹಾರ ಹೇಳಿದ್ರಿ. ಸೊ ಅದು ಯಾವ ರೀತಿ ರೆಸ್ಪಾನ್ಸ್ ಇತ್ತು? ತುಂಬ ವ್ಯೂಸ್ ಚೆನ್ನಾಗಾಯಿತು. ನಮಗೂ ಕೂಡ ಆ ಥರದ್ದು ನಮಗೂ ಬೇಕು, ಅದು ಹೆಂಗೆ ಯಾವ ಥರ ಏನು ವರ್ಕ್ ಆಗುತ್ತೋ ಅಂತ ಒಂದಷ್ಟು ಪ್ರಶ್ನೆಗಳು ನಮ್ಮ ಗಮನಕ್ಕೂ ಬಂದಿದ್ದಾವೆ. ಸೊ ನಿಮಗೆ ಪಬ್ಲಿಕ್ ರೆಸ್ಪಾನ್ಸ್ ಯಾವ ರೀತಿ ಇತ್ತು? ಪಬ್ಲಿಕ್ ಯಾವ ರೀತಿ ಫೋನ್ ಮಾಡಿ ಏನೆಲ್ಲ ಮಾತಾಡಿದ್ದಾರೆ, ಸೊ ಅದ್ರ ಬಗ್ಗೆ ಒಂದು ಅನುಭವ ತಿಳಿಸಿ. ಹಾಂ ಸರ್, ಈ ಸಂಪತ್ ಅಭಿವೃದ್ಧಿ ತಂಬಿಗೆ ಮಾಡಾದ್ಮೇಲೆ, ವಿಡಿಯೋ ಮಾಡಾದ್ಮೇಲೆ ನಮ್ಮ ರಾಜ್ಯ ಎಲ್ಲ, ಹೊರ ರಾಜ್ಯ ಎಲ್ಲ, ಹೊರ ದೇಶದಿಂದನೂ ಕೂಡ ನಮ್ಗೆ ಕಾಲ್ಸ್ ಬಂದಿದೆ. ಇದು ಹೇಗೆ ನಾವು ಕಲೆಕ್ಟ್ ಮಾಡೋದು ಅಂತ. ಅಂದರೆ ಅದು ಎಷ್ಟು ಬೇಗ ಬೇಗ ಇದಾಯಿತು ಅಂತ ಅಂದರೆ, ಅಂದರೆ ಒಬ್ಬರು ತೊಗೊಂಡೋಗೋರು ಸಂಪತ್ ಅಭಿವೃದ್ಧಿ, ಅವ್ರಿಗೆ ಚೆನ್ನಾಗಿ ಆಗ್ತಿದ್ದಾಗೆ ಅವ್ರು ಮತ್ತೆ 5 ಆರ್ಡ್ರು ಕೊಡೋರು. ನಮ್ಗೆ ಎಷ್ಟು ಕಷ್ಟ ಆಯಿತು ಅಂದರೆ ಆ ತಂಬಿಗೆನ ರೆಡಿ ಮಾಡಿ ಕಳಿಸೋದೇ ಒಂದು ಸಾಧನೆ ಆಗೋಯ್ತು ನಮಗೆ. ತುಂಬಾ ಒಳ್ಳೆ ರಿಸಲ್ಟ್ ಸಿಕ್ತು ಸರ್ ಸಂಪತ್ ಅಭಿವೃದ್ಧಿದು. ಯಾಕೆಂದ್ರೆ ಪ್ರತಿಯೊಬ್ಬ ಮನುಷ್ಯಂಗೆ ಆಸೆ ಏನು, ಸಂಪತ್ತು ಚೆನ್ನಾಗಿರಬೇಕು, ನಾವು ಚೆನ್ನಾಗಿರಬೇಕು, ಹಣಕಾಸಲ್ಲಿ ಚೆನ್ನಾಗಿರಬೇಕು, ಆಸ್ತಿಯಲ್ಲಿ ಚೆನ್ನಾಗಿರಬೇಕು, ಆಮೇಲೆ ಮಕ್ಕಳು ಎಲ್ಲಿ ನಮ್ಮ ಆಸ್ತಿನ ಕಳೆದು ಬಿಡ್ತಾರೋ ಅಥವಾ ಹೋಗಿರೋ ಆಸ್ತಿ ವಾಪಸ್ ಬರಬೇಕು, ಹೋಗಿರೋ ಹಣ ವಾಪಸ್ ಬರಬೇಕು, ಈ ಥರ ಇರುತ್ತೆ ಮನುಷ್ಯನಲ್ಲಿ. ಈ ಸಂಪತ್ ಅಭಿವೃದ್ಧಿ ಏನು ಮಾಡುತ್ತೆ ತಂಬಿಗೆ, ಆ ಒಂದು ಹಣ ಎಲ್ಲೇ ಹೋಗಿರ್ಬೋದು ಅವರ ಸಂಪತ್ತನ್ನು ಅವ್ರ ಹತ್ರ ತಂದು ಕೊಡುತ್ತೆ. ಹೀಗಿದ್ದಾಗ ತಗೊಂಡು ಹೋದವ್ರಿಗೆಲ್ಲ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಸೊ ಅವ್ರು ಇನ್ನೊಬ್ರಿಗೆ ಮತ್ತೊಬ್ರಿಗೆ ಈ ಥರನೇ ರೆಫರ್ ಮಾಡ್ತಾ ಹೋದ್ರು. ತುಂಬಾನೇ ಸಾಕಷ್ಟು ಇದಾಯಿತು ಸರ್ ಸಂಪತ್ ಅಭಿವೃದ್ಧಿ ತಂಬಿಗೆ, ಸಾಕಷ್ಟು ಜನ ತಗೊಂಡೋದ್ರು, ಒಳ್ಳೆ ರಿಸಲ್ಟ್ ಕೂಡ ಸಿಕ್ಕಿದೆ ಸರ್ ಎಲ್ಲರಿಗೂನು. ಈ ಸಂಪತ್ ಅಭಿವೃದ್ಧಿ ಅಂತಲ್ಲ, ಎಲ್ಲ ತಾಯ್ತಗಳು ಅಷ್ಟೇ, ನಾವು ಮಾಡುವಂಥ ತಾಯ್ತಗಳು ಮದುವೆ ವಿಚಾರದಿರ್ಬೋದು, ಮಕ್ಕಳ ವಿಚಾರದಿರ್ಬೋದು, ವಿದ್ಯಾಭ್ಯಾಸದ ವಿಚಾರ ಇರ್ಬೋದು. ಅಂದರೆ ಈ ತಾಯ್ತನ ಆರ್ಡ್ರ್ ಕೊಡ್ತಾರೆ, ಕೊರಿಯರ್ ತೊಗೊಂಡೋಗ್ತಾರೆ, ಕೆಲವಷ್ಟು ಜನಕ್ಕೆ ಹೇಳ್ತೀವಿ ನೀವು ಬರೋದಿದ್ರೆ ಬಂದು ತೊಗೊಂಡೋದ್ರೆ ತುಂಬಾ ಒಳ್ಳೆಯದು, ಸಾಧ್ಯನೇ ಇಲ್ಲ, ಬರೋದಕ್ಕೆ ಆಗೋದೇ ಇಲ್ಲ, ಬಹಳ ದೂರ ಇದ್ದೀವಿ ಅಂದಾಗ ಕೊರಿಯರ್ನ ಇದು ಮಾಡಿ, ಇಲ್ಲ ಅಂದಾಗ ಬಂದು ಎದುರುಗಡೆ ತೊಗೊಂಡಾಗ ಇನ್ನಷ್ಟು ಒಂದು ಫಲ ಸಿಗುತ್ತೆ ನಿಮಗೆ ಅಂತ ಹೇಳ್ತೀನಿ. ಸಾಕಷ್ಟು ಜನ ಈಗ ಆಲ್ರೆಡಿ ಕೊರಿಯರ್ ಮುಖಾಂತರನೇ ತೆಗೆಸ್ಕೊತಿದ್ದೀರಾ, ನಿಮಗೆ ಸಮಯ ಇದ್ದರೆ ಬಂದು ತೊಗೊಳ್ಳೋದ್ರಿಂದ ಇನ್ನೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ. ಕೊರಿಯರ್ ಮುಖಾಂತರ ತಗೊಂಡು ಹೋದ್ರೆ ಮತ್ತೆ ಅಲ್ಲಿ ಅವರು ಮತ್ತೆ ಶುದ್ಧ ಮಾಡ್ಬೇಕಾಗುತ್ತೆ, ಅದನ್ನ ಮತ್ತೆ ಶುದ್ಧ ಮಾಡಿ ಅದಕ್ಕೆ ಇದು ಮಾಡ್ಬೇಕಾಗತ್ತೆ. ಯಾಕೆಂದ್ರೆ ಹಲವಾರು ಕೈ ಸೇರಿರುತ್ತೆ, ಮುಟ್ಟಿರ್ತಾರೆ, ಇದು ಮಾಡಿರ್ತಾರೆ, ಹಂಗಾಗಿ ಇನ್ನು ಅವರೇ ಬಂದು ಕಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೇದಾಗುತ್ತೆ. ಅದು ಲೈಫ್ ಲಾಂಗ್ ಮೇಡಮ್? ಇಲ್ಲ, ಖಂಡಿತ ಸರ್, ಅದು ತಾತ್ಕಾಲಿಕ ಅಲ್ಲ, ಶಾಶ್ವತ ಪರಿಹಾರ. ನೀವು ಒಂದು ಸತಿ ತಗೊಂಡೋಗಿ ಇಟ್ಕೊಂಡ್ರೆ ನಾನು ಹೇಳೋದು, ಮತ್ತೆ ಯಾವುದೇ ಕಾರಣಕ್ಕೂ ಅದನ್ನ ಮುಟ್ಟಕ್ಕೂ ಹೋಗ್ಬೇಡಿ, ತೆಗಿಯಕ್ಕೂ ಹೋಗ್ಬೇಡಿ, ಆಮೇಲೆ ಅಗಾಗ್ಲ ಮುಟ್ಟಬಾರ್ದು ಅದನ್ನ, ಅದು ಭಾಳ ಮಡಿಯಿಂದ ಇರಬೇಕು. ಹಂಗಾಗಿ ಹೇಳ್ತೀವಿ, ನೀವು ಹೇಗೆ ಒಡವೆನ ಜೋಪಾನ ಮಾಡ್ತೀರಾ, ಹಣವನ್ನು ಜೋಪಾನ ಮಾಡ್ತೀರಾ, ಹಾಗೆ ಇದನ್ನು ಕೂಡ ನೀವು ಜೋಪಾನ ಮಾಡಬೇಕು. ಎಲ್ಲರಿಗೂ ಹೇಳೋದು, ತೋರಿಸೋದು, ಮತ್ತು ಎಲ್ಲರ ಹತ್ರ ಮುಚ್ಚೋದು, ನೀವು ಮುಟ್ಟೋದು ಕೂಡ ನಿಷೇಧ. ಹಾಗೆ ಇಟ್ಕೊಂಡಾಗ ನೀವು ಶಾಶ್ವತ ಪರಿಹಾರ, ವಂಶ ಪಾರಂಪರ್ಯ, ವಂಶಾಭಿವೃದ್ಧಿ ಆಗುತ್ತೆ. ನೀವು ಎಷ್ಟೇ ಇದಾದ್ರೂ ಪಾರಂಪರಿಕ ಅಂದರೆ ನಿಮ್ಮ ಮಕ್ಕಳು, ನಿಮ್ಮ ಮೊಮ್ಮಕ್ಕಳು ಎಷ್ಟೇ ಇದಾದ ತಲೆಮಾರುಗಳಾದರೂ ಆ ತಂಬಿಗೆ ಇಂದ ಒಂದು ರಿಸಲ್ಟ್ ಸಿಗ್ತಾನೆ ಇರುತ್ತೆ. ಒಳ್ಳೆದಾಗ್ತಾನೆ. ಪೂಜೆ ಮಾಡೋದು ಈ ಥರ ಏನಾದರೂ ಮಾಡಬೇಕಾ, ಇಲ್ಲ ಸುಮ್ಮನೆ ಇಟ್ಟರೆ ಆಯ್ತಾ ಸರ್? ಪೂಜೆ ಅಂತಂದರೆ ಏನು, ವಾರಕ್ಕೊಂದು ಸತಿ ಸುಮ್ಮನೆ ಊದ್ಗಡ್ಡಿ ಒಗೆ ಕೊಟ್ಟರು ಸಾಕು. ನಾನು ಹೇಳೋದೇನು ಅಂದ್ರೆ ತೊಗೊಂಡೋಗಿ ಇಟ್ಟ ಮೇಲೆ ನೀವು ಅದನ್ನು ಮುಟ್ಟೋ ಹಾಗಿಲ್ಲ, ಜಾಸ್ತಿ ಮುಟ್ಟೋ ಹಾಗಿಲ್ಲ, ತುಂಬ ಮಡಿಯಿಂದ ಇರಬೇಕಾಗುತ್ತೆ. ಯಾಕೆಂದ್ರೆ ಸಂಪತ್ ಅಭಿವೃದ್ಧಿ ಅಂದ್ರೆ ಬರೀ ನಾವು ಸಂಪತ್ತಿಗೆ ಸಂಬಂಧಪಟ್ಟಂಗೆ ಹಾಕಿರಲ್ಲ, ನಿಮ್ಮ ಯೋಗಕ್ಷೇಮನ ನಾವು ಇದು ಮಾಡ್ಬೇಕಲ್ವಾ, ನಿಮ್ಮ ಆರೋಗ್ಯದ ವಿಚಾರಕ್ಕೂ ಮಾಡ್ಬೇಕಲ್ವಾ. ಅಂದ್ರೆ ಅದು ತಗೊಂಡೋದ್ಮೇಲೆ ನಿಮ್ಗೆ ಅಭಿವೃದ್ಧಿ ಆಗ್ಬೇಕು, ಒಳ್ಳೇದಾಗಬೇಕು. ಹಂಗಾಗಿ ಕೆಲವಷ್ಟು ಯಂತ್ರಗಳನ್ನ ಹಾಕಿರ್ತೀವಿ, ಕೆಲವಷ್ಟು ಚಕ್ರಗಳನ್ನ ಬರೆದು ಹಾಕಿರ್ತೀವಿ, ಕೆಲವಷ್ಟು ಗಿಡಮೂಲಿಕೆಗಳನ್ನ ಹಾಕಿರ್ತೀವಿ. ಹಂಗಾಗಿ ಅದನ್ನ ಜಾಸ್ತಿ ಮುಟ್ಟಬಾರ್ದು ಅಷ್ಟೇ. ಓಕೆ, ಕೊಟ್ಟಿರೋ ಸಾಲ ವಾಪಸ್ಸು ಆ ತಂಬಿಗೆ ಮನೆಯಲ್ಲಿದ್ದಾಗ ರಿಟರ್ನ್ ಆಗ್ಬೋದಾ? ಖಂಡಿತ ಸರ್, ಅದನ್ನೇ ಹೇಳಿತ್ತು, ಹೊರಗಡೆ ಎಲ್ಲಿ ಹಣಗಳು ಹೋಗಿರ್ತವಲ್ಲ ಅವೆಲ್ಲ ಬಂದು ಕೂಡ್ತವೆ ಸರ್. ಅಥವಾ ಒಡವೆಗಳು ಅಡ ಇಟ್ಬಿಟ್ಟಿರ್ತೀರಾ, ಬಿಡಿಸ್ಕೊಳಕ್ಕೆ ಆಗ್ತಿರಲ್ಲ, ತುಂಬ ದಿನ ಆಗೋಗಿರುತ್ತೆ. ಈ ಥರ ಎಲ್ಲ ಸಮಸ್ಯೆಗಳಿಗೂ ಸಂಪತ್ ಅಭಿವೃದ್ಧಿ ತಂಬಿಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಹೌದು ಸರ್. ಓಕೆ, ಇದೊಂದು ದುಡ್ಡು ಮನೆಯಲ್ಲಿ ಉಳಿಯೋದಕ್ಕೋಸ್ಕರ ಇನ್ನು ಬೇರೆ ಏನಾದರೂ ಇದೆ ಸರ್? ಹಣದ ವಿಚಾರಕ್ಕೆ ಬಂದಾಗ ನಾನು ನೆಕ್ಸ್ಟ್ ಮನಿ ಕ್ಲಾಸ್ನ ಮಾಡ್ತೀನಿ, ಅದರಲ್ಲಿ ನಿಮಗೆ ಉಪಯುಕ್ತವಾದ ಮಾಹಿತಿಗಳನ್ನ ಕೊಡ್ತೀನಿ. ಅಂದರೆ ನೆಕ್ಸ್ಟ್ ಮಂತಲ್ಲಿ ಆ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ, ಒನ್ ಡೇ ಕ್ಲಾಸ್ ಇರುತ್ತೆ, ಲಿಮಿಟೆಡ್ ಸೀಟ್ ಇರುತ್ತೆ. ಸೊ ನೀವು ಬಂದು ಅಲ್ಲಿ ಒನ್ ಡೇ ನೀವು ಕೂತ್ಕೊಂಡಾಗ ನೀವು ಹೇಗೆ ಅಭಿವೃದ್ಧಿ ಆಗಬೇಕು, ಹಣವನ್ನು ಹೇಗೆ ಸಂಪಾದನೆ ಮಾಡಬೇಕು, ಆ ಹಣ ನಿಮ್ಮ ಹತ್ರ ಹೇಗೆ ಬರಬೇಕು, ಬಂದು ಆ ಹಣ ಉಳಿಬೇಕು ನಿಮ್ಮ ಹತ್ರ,
ಏನಾದರೂ ಒಂದು ಜೀವನದಲ್ಲಿ ಅಚೀವ್ ಮಾಡಬೇಕು ಇಂಥ ವಿಷಯಗಳಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಆಮೇಲೆ ಮನಿ ಕ್ಲಾಸಿಗೆ ಬಂದ ತಕ್ಷಣ ಒಂದೇ ದಿನದಲ್ಲಿ ನಾವೆಲ್ಲ ಕಲ್ತ್ಕೊಂಡು ಹೋಗ್ತೀವಾ? ಅದಕ್ಕೆ ತಕ್ಕನಾದ ಒಂದು ನಾವು ಒಂದು ನೋಟ್ಸ್ನ ನಿಮಗೆ ಕೊಡ್ತೀವಿ, ಗೈಡೆನ್ಸ್ ಮಾಡ್ತೀವಿ. ಅದ್ರ ಪ್ರಕಾರವಾಗಿ ನೀವು ಹೋಗಿ ಯಾವುದೇ ಕಾರಣಕ್ಕೂ ನೀವು ಸೋಲ್ ಕಾಣೋದಿಲ್ಲ. ಅಲ್ಲಿ ನಿಮ್ಮ ಮುಂದಿನ ಜೀವನ ಯಶಸ್ಸಿನ ಜೀವನ ಆಗಿರುತ್ತೆ. ಎಷ್ಟು ಜನಕ್ಕೆ ಅವಕಾಶ ಇರುತ್ತೆ ಮೇಡಮ್? ಸರ್, ಅದನ್ನೇ ಹೇಳಿತ್ತು, ಲಿಮಿಟೆಡ್ ಸೀಟ್ ಇರುತ್ತೆ. ಒಂದು 100 ಜನಕ್ಕೆ ಇರ್ಬೋದು. ಅಂದರೆ ಒಂದು ಊರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ, ತುಂಬ ದೂರದ ಊರು. ಯಾಕೆಂತಂದರೆ ಅಲ್ಲಿಂದ ತುಂಬ ಕಾಲ್ಸ್ ಬಂದಿದೆ, ತುಂಬ ಕಾಲ್ಸ್ ಬರ್ತಾನೆ ಇರುತ್ತೆ. ಅಂದರೆ ನಮಗೆ ಬರೋಕ್ಕಾಗೋದಿಲ್ಲ, ಏನು ಮಾಡೋದು, ಅಥವಾ ಇಲ್ಲೇ ಕೇಳ್ತೀವಿ, ಇದು ಮಾಡ್ತೀವಿ ಅನ್ನೋ ಒಂದು ಇದೆ. ನಾನು ಮೊದಲಿಗೆ ಹರಿಸ್ಕೊಂಡಿತ್ತು ಜನಸಂದರ್ಶನ ಮಾಡೋಣ ಅಂತ. ಆದರೆ ಜನಸಂದರ್ಶನ ಮಾಡಿದಾಗ ಕೆಲವಷ್ಟು ಸಮಸ್ಯೆಗಳು ಹಾಗೆ ಉಳ್ಕೊಂಡ್ಬಿಡುತ್ತೆ. ನಾವು ಮನಿ ಕ್ಲಾಸ್ ಮಾಡಿದಾಗ ಆ ಮನಿ ಕ್ಲಾಸ್ ಜೊತೆಗೆ ಕೆಲವಷ್ಟು ಸಮಸ್ಯೆಗಳ ಪರಿಹಾರ ಆಗುತ್ತೆ ಅವ್ರಿಗೆ. ಅಲ್ಲಿ ನಾವು ಎದುರು ಬದ್ರು ಆದಾಗ ಅವರ ಎಷ್ಟೋ ಸಮಸ್ಯೆಗಳ ಪರಿಹಾರ ಆಗುತ್ತೆ. ಜೊತೆಗೆ ನಾವು ಕೊಡುವಂಥ ಒಂದು ಏನು ಇದಿರುತ್ತಲ್ಲ, ಸ್ವಿಚ್ ವರ್ಡ್ಸ್ ಇರ್ಬೋದು, ಏಂಜಲ್ಸ್ ನಂಬರ್ಸ್ ಇರ್ಬೋದು, ಕೆಲವಷ್ಟು ಬಹಳನೆ ಒಳ್ಳೆಯ ವಿಶೇಷವಾದ ಮಾಹಿತಿಗಳನ್ನ ಅಲ್ಲಿ ಕೊಡ್ತೀವಿ. ನೀವು ಆ ಕ್ಲಾಸ್ನ ಅಟೆಂಡ್ ಮಾಡಿದಾಗಲೇ ನಿಮಗೆ ಗೊತ್ತಾಗುತ್ತೆ, ಹೌದು ನಾವು ಇಲ್ಲಿ ಬಂದು ಕ್ಲಾಸ್ ಅಟೆಂಡ್ ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅಂತ ನಿಮ್ಗೆ ಅನಿಸುತ್ತೆ. ಇದೊಂದು ತುಂಬ ಅವಕಾಶ ಇದೆ, ಎಲ್ಲರಿಗೂ ಒಂದು ಸದುಪಯೋಗ ಮಾಡ್ಕೋಬೋದು. ಆನ್ಲೈನ್ ಇದನ್ನ ಮಾಡೋಕ್ಕಾಗುತ್ತಾ ಸರ್? ಇಲ್ಲ ಸರ್, ಮನಿ ಕ್ಲಾಸ್ ಅಂದಮೇಲೆ ಅದು ಒಂದು ಒಂದು ದಿನದ ಕ್ಲಾಸ್ ಆಗಿರುತ್ತೆ. ಅಂದರೆ ಬೆಳಗ್ಗೆ 10 to 4:30 ನಾವು ಅವ್ರಿಗೆ ತಿಳಿಸ್ಕೊಡ್ತೀವಿ, ಮಾಹಿತಿಗಳನ್ನ ಕೊಡ್ತೀವಿ. ಇದು ಆನ್ಲೈನ್ ಕ್ಲಾಸಲ್ಲಿ ಆಗೋದಿಲ್ಲ. ಓಕೆ ಮೇಡಮ್, ಸಾಕಷ್ಟು ವಿಚಾರ ತಿಳಿಸಿದ್ದೀರಾ. ದುಡ್ಡು ಇವತ್ತು ಎಲ್ಲರಿಗೂ ಅವಶ್ಯಕತೆ ಐತೆ, ಎಲ್ಲರಿಗೂ ಅವಶ್ಯಕತೆ ಇರುತ್ತೆ. ಈ ಒಂದು ದುಡ್ಡು ಮನೆಗಳಲ್ಲಿ ಉಳ್ಕೊಳ್ಳೋದಾಗ್ಬೋದು, ಇಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಒಂದು ಪರಿಹಾರ ಮಾರ್ಗಗಳು ದುಡ್ಡು ಸಂಪಾದನೆಗೋಸ್ಕರ ಸಿಕ್ಕಿದ್ರೆ ಸೊ ಆಲ್ಮೋಸ್ಟ್ ಎಲ್ಲರೂ ಖುಷಿಯಿಂದ ಇರ್ತಾರೆ, ಜೀವನ ಆರಾಮಿರುತ್ತೆ ಅಂತ ನನಗೂ ಒಂದು ಅಭಿಪ್ರಾಯ ಇದೆ. ಕೆಲವಷ್ಟು ಜನ ಅದನ್ನೇ ತಪ್ಪು ಮಾಡ್ತಿರ್ತಾರೆ, ಆ ತಪ್ಪನ್ನು ಅವ್ರಿಗೆ ತಿಳಿಸ್ಬೇಕು. ಸೊ ನಿಮ್ಮ ಮುಖಾಂತರ ಈ ಕ್ಲಾಸ್ಗಳು ನಮ್ಮ ಒಂದು ಜನಕ್ಕೆ ಹೆಲ್ಪ್ ಆಗಲಿ, ನಮ್ಮ ವೀಕ್ಷಕರಲ್ಲಿ ಯಾರಾದರೂ ಇದನ್ನು ಬಳಸ್ಕೊಳ್ಳಿ. ನೆಕ್ಸ್ಟ್ ಬೇರೆ ವಿಚಾರ ಮಾತಾಡೋಣ. ನಮಸ್ಕಾರ.